ಏನು ಮೂರು ದಿನಗಳ ಅಧಿವೇಶನ ಮುಕ್ತಾಯ ಆಗಿದ್ದು ಈಗ ಹೈಕಮಾಂಡ್ ಅಂಗಳದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಫಿಕ್ಸ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ಖಾತೆ ಹಂಚಿಕೆ ಸರ್ಕಸ್ ಜೋರಾಗಿ ನಡೆದಿದ್ದು ಎಲ್ಲ ಸಚಿವ ಸ್ಥಾನ ಭರ್ತಿಯಾಗುತ್ತೆ ಎಂದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡುವಿನ ಹಗ್ಗ ಜಗ್ಗಾಟದಿಂದ ಮೊದಲ ಹಂತದಲ್ಲಿ ಕೇವಲ 8 ಮಂದಿ ಮಾತ್ರ ಸಂಪುಟ ಸೇರ್ಪಡೆಯಾಗಿರುವುದರಿಂದ ಈ ಬಾರಿ ಕನಿಷ್ಠ 20 ಮಂದಿಯನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಲು ಅರ್ಹರ ಆಯ್ಕೆ ಬಗ್ಗೆ ಚರ್ಚಿಸಲು ಉಭಯ ನಾಯಕರು ದೆಹಲಿಗೆ ತೆರಳಿದ್ದು ಮತ್ತೊಂದು ಸುತ್ತಿನ ಹೈವೋಲ್ಟೇಜ್ ಸರಣಿ ಸಭೆ ನಡೆಯುವ ನಿರೀಕ್ಷೆ ಇದೆ. ಹೀಗಾಗಿ ಯಾರಿಗೆ ಯಾವ ಸ್ಥಾನ, ಯಾರಿಗೆ ಅವಕಾಶ, ಇದು ಬೊಮ್ಮಾಯಿ ಮೆನ್ಷನ್ ಮಾಡೇ ಬಿಟ್ರು ಸಿದ್ದರಾಮಯ್ಯ ಯು ಟಿ ಖಾದರ್ ಅವ್ರನ್ನ. ಇವತ್ತು ಮಜಾ ಅಂದ್ರೆ ತುಂಬಾ ಖುಷಿ ವಿಚಾರ ಅಂದ್ರೆ, ಬೊಮ್ಮಾಯಿ ಕರ್ಕೊಂಡೋಗಿ ಸಭಾಧ್ಯಕ್ಷರ ಪೀಠದಲ್ಲಿ ಕೂರಿಸಿದ್ರು ಯು ಟಿ ಖಾದರ್ ಅವ್ರನ್ನ, ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಜೊತೆಗೆ. ಒಂದು ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಎಲ್ಲಾ ಸಚಿವರನ್ನ ಪರಿಚಯ ಮಾಡಿಸಿದ್ರು. ಮುನಿಯಪ್ಪ ಸೆಂಟ್ರಲ್ ಅಲ್ಲಿ ಇದ್ರು, ಈಗ ಇಲ್ಲಿದ್ದಾರೆ, ಅವ್ರ ಪರಿಚಯ ಅವಶ್ಯಕತೆ ಇಲ್ಲ. ಆದ್ರೂ ಹೇಳ್ತೀನಿ, ಎಲ್ಲ ಹೇಳಿದ್ರು ಬೊಮ್ಮಾಯಿ ಎದ್ದು ನಿಂತ್ಕೊಂಡ್ರು ಪ್ರತಿಪಕ್ಷದ ತೋರಿಸ್ಬೇಕಲ್ಲ ಹೇಗೆ ಅಂತ. ಹೇಳೋದನ್ನ ಹೇಳಿದ್ರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ ಈಗಲೇ ಹೇಳ್ಬಿಡಿ ಅಂತ. ಸಿದ್ದರಾಮಯ್ಯ ಟೈಮ್ ಇದೆ ಅತಿ ಶೀಘ್ರದಲ್ಲಿ ಅದೀಗ ಆಗುತ್ತೆ. ಏನಂದ್ರೆ ನಮ್ಗೆ ಈಗ ಒಂದು ಕುತೂಹಲ ಇರೋದೇನಂದ್ರೆ, ಸ್ಪೀಕರ್ ಆಗಿ ಖಾದರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಹೌದು, ಸಚಿವ ತುಂಬಾ ಕಡಿಮೆ ವಯಸ್ಸು, ಹಿರಿಯರನ್ನ ಆಯ್ಕೆ ಮಾಡಿಲ್ಲ. ಸಚಿವ ಸ್ಥಾನದಲ್ಲೂ ಕೂಡ ಆಯ್ಕೆ ಮಾಡೋ ಸಚಿವರನ್ನು ಕೂಡ ಹೊಸಬ್ರಿಗೆ ಅವಕಾಶ ಕೊಡ್ತಾರ ಅನ್ನೋದು ಒಂದು ಸಸ್ಪೆನ್ಸ್ ಇದೆ. ಹೌದು, ಅಂದ್ರೆ ತುಂಬಾ ಹಿರಿಯರಿಗೆ ಈಗ ಆರ್ ವಿ ದೇಶಪಾಂಡೆ, ಜೈಚಂದ್ರ ಇವರೆಲ್ಲ ಕೇಳಿ ಬರ್ತಾ ಇದೆ. ತುಂಬಾ ಹಿರಿಯರು ಸಾಕಾಗಿದೆ ಅವ್ರಿಗೆ, ಅವ್ರಿಗೆ ನಾನು ಸ್ಪೀಕರ್ ಬೇಡ ಅಂದ್ರೆ ಅವ್ರಿಗೆ ಸಚಿವ ಸ್ಥಾನ ಹಾಕ್ಬೇಕು ಅನ್ನೋದು ಲೆಕ್ಕಾಚಾರ. ಸೊ 2 ಸಲ ಗೆದ್ದವ್ರಿಗೆ, 3 ಸಲ ಗೆದ್ದವ್ರಿಗೆ ಕೆಲವೊಂದಿಷ್ಟು ಕ್ಷೇತ್ರಗಳಂದ್ರೆ ಹೊಸಬ್ರಿಗೆ ಅವಕಾಶ ಕೊಟ್ಟಾಗ ಮಾತ್ರ ಹೌಸ್ ತುಂಬಾ ಚೆನ್ನಾಗಿರುತ್ತೆ, ಏನಾದ್ರೂ ಅಭಿವೃದ್ಧಿ ಕಾರ್ಯ ಆಗಬಹುದು ಅಂತ ನಿರೀಕ್ಷೆ. ಸಿದ್ದರಾಮಯ್ಯನವರು 2ನೇ ಬಾರಿಗೆ 1985ರಲ್ಲಿ ಅವರು 1983ಕ್ಕೆ ಶಾಸಕರಾಗಿದ್ರು, 85ಕ್ಕೆ ಅವ್ರು ಸಚಿವರಾದ್ರು. ಡಿ ಕೆ ಶಿವಕುಮಾರ್ ಮೊದಲನೇ ಅವಧಿಗೆ ಬಂಗಾರಪ್ಪ ಪೀರಿಯಡ್ ಸಚಿವರಾದ್ರು. ಹೌದು, ಅಂದ್ರೆ ಯಂಗ್ ಏಜ್ ಅಲ್ಲೇ ಸಚಿವರಾದಂತವ್ರು ಈಗ ಸಿಎಂ ಆಗಿದ್ದಾರೆ, ಡಿ ಸಿ ಎಂ ಆಗಿದ್ದಾರೆ. ಅದೇ ರೀತಿ ಯಂಗ್ ಏಜ್ ಶಾಸಕರಿಗೆ ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಹೌದು, ಬಟ್ ಜಾತಿ ಜಿಲ್ಲಾವಾರು ಇವೆಲ್ಲ ಲೆಕ್ಕ ಹಾಕೊಂಡ್ರೆ ಕಾಂಗ್ರೆಸ್ ನ ಹೈಕಮಾಂಡ್ ಲೆಕ್ಕಾಚಾರ ಏನಾಗಬಹುದು ನೋಡ್ಬೇಕಿದೆ. ಮತ್ತೆ ಅದೇ ಕೆ ಜೆ ಜಾರ್ಜ್ ಈಗಾಗಲೇ ಆಗಿದ್ದಾರೆ, ಮಹದೇವಪ್ಪ ಅವರ ಹೆಸರು ಕೇಳಿ ಬರ್ತಾ ಇದೆ, ದಿನೇಶ್ ಗುಂಡೂರಾವ್ ಹೆಸರು ಕೇಳಿ ಬರ್ತಾ ಇದೆ, ಕೃಷ್ಣ ಬೈರೇಗೌಡ ಹೆಸರು ಕೇಳಿ ಬರ್ತಾ ಇದೆ, ಅದಾದ್ಮೇಲೆ ದೇಶಪಾಂಡೆ, ಆಮೇಲೆ ಜೈಚಂದ್ರ, ಲಕ್ಷ್ಮಣ್ ಸೌದಿ, ಆಮೇಲೆ ಸತೀಶ್ ಜಾರಕಿಹೊಳಿ ಈಗಾಗಲೇ ಆಗಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೇಳಿ ಬರ್ತಾ ಇದೆ, ರಾಜಣ್ಣ ಹೆಸರು ಕೇಳಿ ಬರ್ತಾ ಇದೆ, ಕೆ ಎನ್ ರಾಜಣ್ಣ ತುಮಕೂರಿಂದ, ಮತ್ತೆ ಅದಾದ್ಮೇಲೆ ಗುಬ್ಬಿ ಶ್ರೀನಿವಾಸ್ ಕೇಳ್ತಿದ್ದಾರೆ ಅಂದ್ರೆ, ಬಟ್ ನೋಡ್ಬೇಕು ಯಾರು ಕೊಡ್ತಾರೆ ಅಂತ. ಸೊ ಹೀಗೆ ಸಾಕಷ್ಟು ಜನ ಅಂದ್ರೆ ಚಿರಪರಿಚಿತ ಮುಖಗಳೇ ಕಾಣಿಸ್ತಾ ಇದಾವೆ ಈಗ್ಲೂ. ಹೊಸಬ್ರಿಗೆ ಅವಕಾಶ ಕೊಡ್ತಾರಾ ನೋಡೋಣ, ಯಾರಿಗೆ ಖಾತೆ ಸಿಗುತ್ತೆ, ಯಾರಿಗೆ ಯಾವ ಖಾತೆ ಸಿಗುತ್ತೆ, ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಗೊತ್ತಾಗುತ್ತೆ ನಾಳೆ. ನಮ್ಮ ಹೋಟ್ಲಿನಲ್ಲೇ ಗೊತ್ತಾಗ್ಬೋದು.